ಹೇ ಗೈಸ್, ವೆಲ್ಕಮ್ ಟು ಕೆ ಬಿ ಪಿ ಎ ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋ ಕೊಟ್ಟಿರೋಂಥದ್ದು ಪ್ರಕಾಶ್ ರೈ ಅವ್ರ ಬಗ್ಗೆ ಮಾತಾಡಬೇಕು. ಯಾಕೆಂದರೆ ಅವ್ರು ಯಾವಾಗಲೂ ಒಂದು ಮಾತಾಡಬೇಕಾದ್ರೆ ಒಂದು ತೂಕ ಅನ್ನೋದೊಂದಿರುತ್ತೆ. ನಾನು ಅವ್ರು ಬಂದಾಗ ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ, ಇವ್ರ ಮಾತು ಕೇಳಬೇಕಪ್ಪ ಫಸ್ಟು. ಯಾಕೆಂದರೆ ಬ್ರೈನ್ ಮನಸ್ಸು ಕನೆಕ್ಟ್ ಆಗಿ ಮಾತಾಡೋದು ಅಂದರೆ ಪ್ರಕಾಶ್ ರೈ ಅವ್ರು ಮಾತ್ರ ಆಗಿರುತ್ತೆ. ಅಂದರೆ ಅಪ್ಪು ಈ ಸ್ಟೇಜ್ ಮೇಲೆ ಇದ್ದಿದ್ರೆ ಏನು ಹೇಳ್ತಿದ್ರು ಅವರು? ಯೋಚನೆ ಮಾಡ್ತಾ ಇದ್ದೆ ನಾನು. ಆ ಅಪ್ಪುವಿನ ಒಂದು ಸೌಹಾರ್ದತೆ, ಒಂದು ಹೃದಯ ವೈಶಾಲ್ಯ ಇತ್ತಲ್ಲ, ನನಗೆ ಅದನ್ನ ಮೊದಲು ಕಾಂತಾರ ಅಂತಿದ್ರು. ಯಾಕಂದರೆ ಅಪ್ಪುಗೆ ತುಂಬ ಇಷ್ಟ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಮಾಡಿದ್ರೆ, ಒಳ್ಳೆ ಪ್ರತಿಭೆಗಳಿದ್ದರೆ. ನನಗೆ ಗೊತ್ತಿದ್ದಂಗೆ ತುಂಬ ಪ್ರೀತಿಸೋ ರಿಷಬ್ ಶೆಟ್ಟಿನ ಅಪ್ಕೊಳ್ತಿದ್ರು, ಹೊಂಬಾಳೆಯ ತಂಡವನ್ನು ವಿಜಯನ್ನು ಅಪ್ಕೊಳ್ತಿದ್ರು. ಸೊ ಅಪ್ಪು ಮಾತಿನಲ್ಲಿ ಅಪ್ಪು ಇದ್ದಾರೆ ಅಂದ್ಕೊಂಡು ಅವ್ರಿಗೆ ಧನ್ಯವಾದ ಹೇಳೋಣ. ಥ್ಯಾಂಕ್ ಯು ರಿಷಬ್, ಥ್ಯಾಂಕ್ ಯು ವಿಜಯ್. ಕನ್ನಡ ಜನಪದವನ್ನು, ಅದರ ಸೊಗಡನ್ನು, ಈ ಮಣ್ಣಿನ ಪ್ರತಿಭೆಯನ್ನು, ಈ ಮಣ್ಣಿನ ಒಂದು ಶ್ರೀಮಂತಿಕೆಯನ್ನು ಪ್ರಪಂಚದುದ್ದಕ್ಕೂ ಸಾರಿ ಹೇಳುತ್ತಿರುವ ಕಾಂತಾರಕ್ಕೆ ಅಪ್ಪು ಎಕ್ಸ್ಪ್ರೆಸ್ ಅನ್ನೋ ಒಂದು ಆ್ಯಂಬುಲೆನ್ಸ್ ಓಡಬೇಕು ಬಡವರಿಗೋಸ್ಕರ ಅಂತ. ಶಿವಣ್ಣ ನನಗೊಂದೇ ಒಂದು ಮಾತು ಹೇಳಿದ್ರು, ಎಷ್ಟು ಆ್ಯಂಬುಲೆನ್ಸು ಅಂದರು. ನಾನು ಎಲ್ಲ ಜಿಲ್ಲೆ 30-32 ಆದರೂ ಪರವಾಗಿಲ್ಲ, ಬೇಕು, ಅದು ಎಷ್ಟಾಗುತ್ತೆ ನನಗೆ ಗೊತ್ತಿಲ್ಲ. ಶಿವಣ್ಣ ಅವರು ಮಡದಿ ಕಣ್ಣು ತುಂಬಿಕೊಂಡ್ರು, ನನಗೊಂದು ಮಾತು ಹೇಳಿದ್ರು, ನೀವೊಬ್ಬರೇ ಯಾಕೆ, ನಾನೊಂದು ಆ್ಯಂಬುಲೆನ್ಸ್ ಕೊಡ್ತೀನಿ ಅಂದರು. ಬಂದು ಕೂತಿದ್ದಾರಲ್ಲ ಇಲ್ಲಿ ಸೂರ್ಯ ಅಂತ ಒಬ್ಬ ನಟ, ಅಗರ ಮನೆ ಒಂದು ಫೌಂಡೇಶನ್ ಇಟ್ಕೊಂಡು ಸಾಕಷ್ಟು ವಿದ್ಯಾರ್ಥಿಗೆ ಹೆಲ್ಪ್ ಮಾಡ್ತಾ ಇರೋರು, ಅವ್ರ ಕಿವಿಗೆ ಬಿತ್ತು ನಾನು ಈ ಥರದ ಒಂದು ಯೋಚನೆ ಮಾಡ್ತಿದ್ದೀನಿ ಅಂತ. ಅಪ್ಪುವಿನ ಎಷ್ಟು ಕಾಡಿದ್ದಾರೆ, ಎಷ್ಟು ಪ್ರೇರಣೆ ನೋಡಿ. ಸೂರ್ಯ ಹೇಳಿದ್ರು, ನಿಮ್ಗೆ ಒಬ್ಬರ ಆಸ್ತಿನಣ್ಣ ಅಪ್ಪು, ನಮ್ಮ ಆಸ್ತಿನೂ, ನಂದೊಂದು ಆ್ಯಂಬುಲೆನ್ಸ್ ತಗೊಳ್ಳಿ ಅಂದರು. ದಟ್ ಈಸ್ ಸೂರ್ಯ. ಚಿರಂಜೀವಿ ಅವರು ಕೇಳಿದ್ರು, ಪ್ರಕಾಶ್ ಅದು ಏನದು, ನೀವು ಕರ್ನಾಟಕದಲ್ಲಿ ಆ್ಯಂಬುಲೆನ್ಸ್ ಮಾಡ್ತಿದ್ರಂತೆ ಅಪ್ಪು ಹೆಸರಿನಲ್ಲಿ. ಹೌದು ಅಲ್ಲ, 30 ಆ್ಯಂಬುಲೆನ್ಸ್ ನನಗೆ ಗೊತ್ತಿಲ್ಲ ಸರ್, ನನಗೇನೋ ಒಂದು ಧೈರ್ಯ, ಅದು ನನ್ನಿಂದ ಆಗೋದಿಲ್ಲ, ನನ್ನಿಂದ ಆಗೋದಾದರೆ ನಾನು 1-2 ವರ್ಷದಲ್ಲಿ ದುಡಿದು ಮಾಡ್ತೀನಿ, ಬಟ್ ನಂಗೆ ನಂಬಿಕೆ ಇದೆ ಅಂದೆ. ಮೊನ್ನೆ ಚಿರಂಜೀವಿಯವರು, ನಾನೊಂದು ಆ್ಯಂಬುಲೆನ್ಸ್ ಕೊಡ್ತೀನಿ ಅಂತ. ಅಂದರೆ ಒಬ್ಬ ವ್ಯಕ್ತಿ, ನಾನು ಬಹಳ ಹಿಂದೆ ಒಂದು ವೇದಿಕೆಯಲ್ಲಿ ಹೇಳಿದ್ದೆ ಅಪ್ಪು ಬಗ್ಗೆ, ಒಬ್ಬ ವ್ಯಕ್ತಿ ಎಷ್ಟು ಎತ್ತರಕ್ಕೆ ಬೆಳೀತಾನೆ ಅನ್ನೋದು ಅವನ ಬೆಳೆದ ಎತ್ತರ ಅಲ್ಲ, ಅವನು ಸಾಧಿಸಿದ್ದಲ್ಲ, ಆ ವ್ಯಕ್ತಿಯಿಂದ ಎಷ್ಟು ಜನರನ್ನ ಬೆಳೆಸ್ತಾನೆ, ಎಷ್ಟು ಜನರನ್ನ ಕೈ ಎತ್ತಾನೆ ಅಂತ. ಆ ದೃಷ್ಟಿಯಲ್ಲಿ ನೋಡಿದ್ರೆ ಅಪ್ಪು ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಎಲ್ಲರೂ ಮಾತಾಡ್ತಾರೆ ಗುರು, ಕೆಲವೊಂದು ಸರಿ ಸಪೋರ್ಟ್ ಕೊಡಲ್ಲ, ಅಂದರೆ ಮನಸ್ಸಲ್ಲಿರೋದಾಗಲಿ ತಲೆಯಲ್ಲಿರೋದಾಗಲಿ, ಅಂದರೆ ಮನಸ್ಸಲ್ಲಿರೋದಾಗಲಿ ತಲೆಯಲ್ಲಿರೋದಾಗಲಿ ಕನೆಕ್ಟ್ ಆಗ್ತಾ ಇರಲ್ಲ. ಆದರೆ ಪ್ರಕಾಶ್ ರೈ ಅವರು ಯಾವಾಗಲೂ ಮಾತಾಡ್ಬೇಕಾದ್ರೆ ಅವ್ರೇನು ಮಾತಾಡ್ತಿರೋದನ್ನ ಮೊದಲೇ ಅರ್ಥ ಮಾಡ್ಕೊಂಡಿರ್ತಾರೆ, ಅಂದರೆ ಅವ್ರು ಏನು ಮಾಡೋಕ್ಕೆ ಹೊರಟಿರೋದನ್ನು ಫಸ್ಟೇ ಥಿಂಕ್ ಮಾಡಿರ್ತಾರೆ. ಇದ್ರ ಜೊತೆಗೆ ಒಂದು ಜಸ್ಟ್ ಇಮ್ಯಾಜಿನ್ ಮಾಡಿ, ಸೂರ್ಯ ಅವ್ರು ಬರ್ತಾರೆ, ಇದಕ್ಕೆ ಅವರು ಕನೆಕ್ಟ್ ಆಗ್ತಾರೆ, ಯಶ್ ಅವ್ರು ಬಂದು, ರಾಕಿ ಅವ್ರು ಬಂದು, ಇವರು ನಾನು ಒಂದು ನಾ ಮಾಡ್ಕೊಡೋಣ ಸರ್, ಬಿಡಿ ಸರ್ ಅಂತ ಹೇಳ್ತಾರೆ. ಹೇಳ್ತಾರಲ್ಲ ಸರ್, ಅಪ್ಪು ಸರ್ ಈಗಿರೋ ಪವರ್ ಅದು ಅಂದ್ರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶೋ ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ಬರ್ಬೇಡಿ. ಟಿಲ್ ದೆನ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.